ನಿಪ್ಪಾಣಿ ಮುದ್ದೋಳ್ ರಾಜ್ಯ ಹೆದ್ದಾರಿಯಲ್ಲಿ ಚಿಕ್ಕೋಡಿ ತಾಲೂಕಿನ ಕಬ್ಬೂರ್ ಮತ್ತು ಚಿಂಚಿಣಿ ಬಳಿ ರಾಜ್ಯ ಸರ್ಕಾರ ಅಳವಡಿಸಿರುವ ಟೋಲ್ ಸಂಗ್ರಹಕ್ಕೆ ಕಬ್ಬೂರ್ ಪಟ್ಟಣದ ನಾಗರಿಕರು ಭಾರೀ ಪ್ರಮಾಣದ ವಿರೋಧ ವ್ಯಕ್ತಪಡಿಸಿದರು. ನಿಪ್ಪಾಣಿ ಮುದ್ದೋಳ್ ರಾಜ್ಯ ಹೆದ್ದಾರಿಯಲ್ಲಿ ಚಿಕ್ಕೋಡಿ ತಾಲೂಕಿನ ಕಬ್ಬೂರ್ ಮತ್ತು ಚಿಂಚಣಿ ಬಳಿ ರಾಜ್ಯ ಸರ್ಕಾರ ಅಳವಡಿಸಿರುವ ಟೋಲ್ ಸಂಗ್ರಹಕ್ಕೆ ಕಬ್ಬೂರ್ ಪಟ್ಟಣದ ನಾಗರಿಕರು ಭಾರೀ ಪ್ರಮಾಣದಲ್ಲಿ ವಿರೋಧ ವ್ಯಕ್ತಪಡಿಸಿ ಟೋಲ್ ಸಂಗ್ರಹ ಘಟಕಗಳನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಹೊರೆ ಮಾಡಬಾರದು, ಕೂಡಲೇ ಟೋಲ್ ಬಂದ್ ಮಾಡಬೇಕು ಎಂದು ನೂರಾರು ಸಾರ್ವಜನಿಕರು ಒಮ್ಮತದಿಂದ ಆಗ್ರಹಿಸಿದರು. ಸೋಮವಾರ ಚಿಕ್ಕೋಡಿ ತಾಲೂಕಿನ ಕಬ್ಬೂರ್ ಪಟ್ಟಣದಲ್ಲಿ ನಿಪ್ಪಾಣಿ ಮುದ್ದೋಳ್ ರಾಜ್ಯ ಹೆದ್ದಾರಿಯಲ್ಲಿ ಅಳವಡಿಸಿರುವ ಟೋಲ್ ಸಂಗ್ರಹ ನಿಲ್ಲಿಸಬೇಕೆಂದು ಭಾರೀ ಪ್ರಮಾಣದಲ್ಲಿ ವಿರೋಧ ವ್ಯಕ್ತವಾದಾಗ ಜಿಲ್ಲಾಧಿಕಾರಿಗಳ ಆದೇಶಾನ್ವಯ ಉಪವಿಭಾಗಾಧಿಕಾರಿ ರವೀಂದ್ರ ಕರ್ಲಿಂಗ್ನವರ್, ತಹಶೀಲ್ದಾರ್ ಡಾಕ್ಟರ್ ಸಂತೋಷ್ ಬಿರಾದರ್ ಮತ್ತು ಎಎಸ್ಪಿ ಮಿಥುನ್ ಕುಮಾರ್ ನೇತೃತ್ವದಲ್ಲಿ ಸಾರ್ವಜನಿಕರ ಸಭೆ ಮತ್ತು ನಾಗರಿಕರಿಂದ ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಕಬ್ಬೂರ್ ಹಾಗೂ ಸುತ್ತಮುತ್ತಲಿನ ನಾಗರಿಕರು ಒಮ್ಮತದಿಂದ ಟೋಲ್ ಸಂಗ್ರಹ ಮಾಡಬಾರದು ಮತ್ತು ಟೋಲ್ ಸಂಗ್ರಹ ಘಟಕಗಳನ್ನು ತೆರವುಗೊಳಿಸಬೇಕೆಂದು ಒತ್ತಾಯಿಸಿದರು. ಕಬ್ಬೂರ್ ಪಟ್ಟಣದ ಧುರಿನ ಸುರೇಶ್ ಬೆಲ್ಲದ್ ಮಾತನಾಡಿ, ಚಿಕ್ಕೋಡಿ ಮಾರ್ಗದ ಮಧ್ಯದಲ್ಲಿ ಸಂಕೇಶ್ವರ್ ಜೇವರ್ಗಿ ರಾಜ್ಯ ಹೆದ್ದಾರಿ ಇದೆ, ಇನ್ಸಲ್ಕರ್ಜಿ ಹುಕ್ಕೇರಿ ರಾಜ್ಯ ಹೆದ್ದಾರಿ ಇದೆ, ಕೊಟ್ಟಲ್ಗಿ ನಿಪ್ಪಾಣಿ ರಾಜ್ಯ ಹೆದ್ದಾರಿ ಇದೆ, ಆದರೆ ನಿಪ್ಪಾಣಿ ಮುದ್ದೋಳ್ ರಾಜ್ಯ ಹೆದ್ದಾರಿಗೆ ಟೋಲ್ ಸಂಗ್ರಹ ಯಾಕೆ ಎಂದು ಪ್ರಶ್ನಿಸಿದರು. ಟೋಲ್ ಸಂಗ್ರಹ ಬೇಡವೇ ಬೇಡ ಎಂದು ಕಬ್ಬೂರ್, ಜಾಗ್ನೂರ್, ನಾಗರ್ಮುನ್ನೋಳಿ, ಉಮರಾನಿ ಮುಂತಾದ ಗ್ರಾಮಗಳಿಂದ ಠರಾವು ಪಾಸು ಮಾಡಿಕೊಳ್ಳಲಾಗುತ್ತದೆ, ಕೂಡಲೇ ಟೋಲ್ ಸಂಗ್ರಹ ಘಟಕಗಳನ್ನು ತೆರವುಗೊಳಿಸಬೇಕು ಎಂದು ಆಗ್ರಹಿಸಿದರು. ಪಂಚಾಯತಿ, ನಾಗರಮುನ್ನೋಳ ಪಂಚಾಯತಿ, ಜಾಗ್ನೂರ್ ಪಂಚಾಯತಿ, ಸುತ್ತಮುತ್ತ ಹಳ್ಳಿಗಳ ಎಲ್ಲಾರು ನಾವು ಹೇಳ್ತೇವೆ, ಒಂದೇ ಮಾತು ಹೇಳ್ತೇವೆ, ಎಲ್ಲರೂ ಕೈ ಐತಿ. ನ್ಯಾಯವಾದಿ ಸುಧಾಕರ್ ಪಾಟೀಲ್ ಮಾತನಾಡಿ, ಕಬ್ಬೂರ್ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಪ್ರತಿನಿತ್ಯ ರೈತರು ತಮ್ಮ ಹೊಲಗಳತ್ತ ಹೋಗುತ್ತಾರೆ. ಹೀಗಿದ್ದಲ್ಲಿ ರೈತರು ಟೋಲ್ ಹೇಗೆ ಕಟ್ಟಬೇಕು? ಸರ್ಕಾರ ಟೋಲ್ ಸಂಗ್ರಹ ಮಾಡುವ ನಿರ್ಧಾರ ಕೈ ಬಿಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಮುಖಂಡ ದುಂಡಪ್ಪ ಬೆಂಡವಾಡೆ ಮಾತನಾಡಿ, ಕಳೆದ 5-6 ವರ್ಷಗಳಿಂದ ಸತತ ಬರಗಾಲದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಈ ವರ್ಷ ಸ್ವಲ್ಪ ಮಳೆ ಆಗಿದೆ. ರೈತರು ಚೇತರಿಸಿಕೊಳ್ಳುವಾಗ ರಸ್ತೆಗೆ ಟೋಲ್ ಹಾಕಿ ಮತ್ತೆ ರೈತರ ಹೊಟ್ಟೆ ಮೇಲೆ ಬರೆ ಇಳಿಯುವ ಕೆಲಸ ಮಾಡಬಾರದು. ಅದು ಒಂದೇ ತಾಲೂಕಿನಲ್ಲಿ 25 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ 2 ಟೋಲ್ ಸಂಗ್ರಹ ಮಾಡುವ ನಿರ್ಧಾರ ಹಿಂತೆಗೆದುಕೊಂಡು ಸಾವಿರಾರು ಜನರಿಗೆ ಅನುಕೂಲ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಇಲ್ಲೇ ಯಾಕೆ ಟೋಲ್? ಇಂದ ಬರಗಾಲ ಬಾಳ ಬಿದ್ದೈತಿ, ಕಷ್ಟ ಐತಿ, ಇನ್ನೊಂದ್ ಜನ ಕಷ್ಟ ಕೊಡ್ಬೇಕಂತ ಮಾಡಿದಾರ ಏನೋ ಗೊತ್ತಿಲ್ಲ ನಮ್ಗೆ. ಇಲ್ಲೆಲ್ಲ ರೈತರ ಆಧಾರತಿವ್ಳು, ರೈತರಿಂದ ಎಲ್ ಸ್ವಲ್ಪ ಬರಿಕೆ ಐತಿ. ರೈತರ ಹೋಗೋರು, ರೈತರ ಬರೋರು, ರೈತರ ಲಾರಿಗಳು, ಈಗ ನೀವ್ ಆ ಸಣ್ಣ ರಸ್ತೆ ಮಾಡೋದನ್ನ ಇಂಜಿನಿಯರ್ ಸಾಹೇಬ್ರಿಗೆ ಹೇಳ್ತೇನೆ, 2 ಮೀಟರ್ ಕಡಿಮೆ ಮಾಡಿದ್ದೀರಿ ರಸ್ತೆ ಒಳಗ. ಅದ್ರೊಳಗೆ ಟೋಲ್ ಮಾಡಿದ್ರ ನಮ್ ಕಬ್ಬಿನ ಗಾಡಿಗಳು ಹೋಗ್ಬೇಕಂದ್ರ ರೈತರಿಗೆ ಮುಂದೊಂದು 10 ಗಾಡಿ ನಿಂತಿರ್ತಾವ. ಗಾಡಿ ಹೋಗಿ ಹತ್ಬೇಕಂದ್ರ ನಮ್ ಡ್ರೈವರ್ಗಳು ಸಾಕಾಗಿರ್ತೈತಿ, ನೀಜ್ ಬರ್ತಿರ್ತಾವ, ಚೆಂದಕ್ಕ ಬೇಡ್ಕೊಂಡಿರ್ತಾರು, ಸಂಜೆ ಗಾಡಿ ಹೋಯ್ತಿರ್ತಾರ. ಆ ಟೂರ್ನಾಗ ಒಂದ್ 2 ತಾಸು ನಿಲ್ಲಿಸಿದ್ರೆ ಅಂದ್ರೆ ಆ ನಂಬರ್ ಹತ್ಬೇಕಂದ್ರೆ 1 ದಿವಸ 2 ದಿವಸ ಖಾಲಿ ಆಗ, 4 ದಿವಸ ಖಾಲಿ ಆಗ್ತಾವ ಗಾಡಿಗಳು. ಅದು ಪ್ರತಿದಿನ ರೈತರ ಹಾನಿ ಮಾಡಕ್ಕಾಗಿ ಸರ್ಕಾರ ಯೋಜನೆ ಮಾಡಿದಂಗೆ ಆಗ್ತೈತಿ. ಮಹಾದೇವ್ ಬಾನೆ, ಲಗಮನ್ನ ಪೂಜೇರಿ, ಮಹಾಂತೇಶ್ ಕಾಡೇಶ್ಗೋಳ್, ಚಂದ್ರಶೇಖರ್ ಮುಂತಾದವರು ಟೋಲ್ ಸಂಗ್ರಹ ಮಾಡುವ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿದರು. ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಮತ್ತು ಸಾರ್ವಜನಿಕರಿಂದ ಮಾತಿಗೆ ಮಾತು ಬೆಳೆದು ಸಭೆ ವಿಕೋಪಕ್ಕೆ ಹೋದಾಗ
ಮಧ್ಯಪ್ರವೇಶಿಸಿದ ತಹಶೀಲ್ದಾರ್ ಸಂತೋಷ್ ಬಿರಾದರ್ ಅವರು ಟೋಲ್ ಸಂಗ್ರಹ ಮಾಡುವ ಕುರಿತು ವಿರೋಧ ನಡೆದಾಗ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಸರ್ಕಾರಕ್ಕೆ ವರದಿ ನೀಡಲಾಗುತ್ತದೆ. ಸಾರ್ವಜನಿಕರು ತಮ್ಮ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಬೇಕೆಂದು ಮನವಿ ಮಾಡಿದಾಗ ಸಾರ್ವಜನಿಕರು ಶಾಂತರಾದರು. ಒಮ್ಮತದ ಅಭಿಪ್ರಾಯ ಬಹಳಷ್ಟು ಜನ ಟೋಲೆ ಬೇಡ ಅಂತ ಹೇಳಿದ್ರಿ. ಇದು ಟೋಲ್ ಸಂಗ್ರಹದ ಡಿಸಿಷನ್ ಆಗಿದ್ದು ಸರ್ಕಾರದ ಹಂತದಲ್ಲಿ ಸರ್ಕಾರ ಗೆಜೆಟ್ ಆಗಿ ಇಲ್ಲಿ ಲಾ ಅಂಡ್ ಆರ್ಡರ್ ನಾವು ನೋಡ್ಕೋಬೇಕಾಗಿತ್ತು ಉದ್ದೇಶದಿಂದ ಅಭಿಪ್ರಾಯ ಸಂಗ್ರಹಣ ಮಾಡಿ ಅಂತ ತಿಳಿಸಿದ್ರು. ಈ ಏನು ಒಮ್ಮತದ ಅಭಿಪ್ರಾಯ ತಿಳಿಸಿದ್ರಿ, ಇದನ್ನ ನಾವು ಸರ್ಕಾರಕ್ಕೆ ಏನು MDKRDC ಎಲ್ಲವರಿಗೆ ಕಳಿಸ್ತೀವಿ, ಅಲ್ಲಿಂದ ಮುಂದೆ ಏನು ನಿರ್ಣಯ ಆಗ್ತದೋ ಅದನ್ನ ನಿಮಗೆ ತಿಳಿಸ್ತೀವಿ. ಅಧ್ಯಕ್ಷತೆ ವಹಿಸಿದ್ದ ಉಪವಿಭಾಗಾಧಿಕಾರಿ ರವೀಂದ್ರ ಕರ್ಲಿಂಗ್ನವರು ಮಾತನಾಡಿ, ನಿಪ್ಪಾಣಿ ಮುಧೋಳ್ ರಾಜ್ಯ ಹೆದ್ದಾರಿಗೆ ಕಬ್ಬೂರ್ ಮತ್ತು ಚಿಂಚಣಿ ಬಳಿ ಅಳವಡಿಸಿರುವ ಟೋಲ್ ಸಂಗ್ರಹದ ಬಗ್ಗೆ ಸಾರ್ವಜನಿಕರಿಂದ ಅಭಿಪ್ರಾಯ ಸಂಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮಾಹಿತಿ ನೀಡಲಾಗುತ್ತದೆ. ಟೋಲ್ ಸಂಗ್ರಹ ಮಾಡುವ ಕುರಿತು ಸರ್ಕಾರದ ಮಟ್ಟದಲ್ಲಿ ಅಂತಿಮ ನಿರ್ಧಾರವಾಗುತ್ತದೆ. ನಾವು ಜನರ ಅಭಿಪ್ರಾಯದ ಮಾಹಿತಿಯನ್ನು ಸರ್ಕಾರಕ್ಕೆ ಕಳುಹಿಸುತ್ತೇವೆ ಎಂದರು. ಅಹವಾಲನ್ನ ಇಲ್ಲಿ ತಿಳಿಸಿದ್ದಾರೆ. ಅದ್ರ ಬಗ್ಗೆ ನಾವು ಇನ್ನೂ ಎಷ್ಟೆಷ್ಟು ಸಾಧ್ಯ ಆದಷ್ಟು ನೀವು ಲಿಖಿತವಾಗಿ ಏನೇನು ಅಹವಾಲು ಕೊಡ್ತೀರಲ್ಲ ಅವನ್ನೆಲ್ಲ ಸ್ವೀಕಾರ ಮಾಡ್ತೀವಿ. ನಿರ್ಣಯ ತಗೊಳ್ಕೊಡೋದು ನಮ್ಮ ಹಂತದಲ್ಲಿಲ್ಲ. ಈ ಒಂದು ದರಗಳನ್ನ ಮಾನ್ಯ ಸರ್ಕಾರದ ವತಿಯಿಂದ ಇಲಾಖೆಯವರು ನಿಗದಿಪಡಿಸಿದ್ದಾರೆ. ಏನಂತಂದ್ರೆ ಇದೇ ತರನಾದ ರಿನಿಯಲ್ ಏನು ಹೊಸದಾಗಿ 2 ವರ್ಷದಲ್ಲಿ ರಸ್ತೆಗಳು ನಿರ್ಮಾಣ ಆಗಿದ್ದಾವೆ, ಅವುಗಳಿಗೆ ಸರ್ಕಾರದಲ್ಲಿ ತೀರ್ಮಾನ ಆಗಿದೆ. ಏನು ದರಗಳನ್ನ ನಿಗದಿಪಡಿಸಿ ಜನರಿಂದ ಅವುಗಳನ್ನ ಟೋಲ್ ರೀತಿಯಲ್ಲಿ ನಾವು ತೆಗೆದುಕೊಂಡು ಅದನ್ನ ರೋಡಿನ ಏನು ವೆಚ್ಚ ಆಗಿದೆ ಅದನ್ನ ಭರಿಸಬೇಕಂತೇಳಿ ಒಂದು ಅಗ್ರಿಮೆಂಟ್ ಪ್ರಕಾರ ಇದನ್ನು ಮಾಡಿದಾಗಿದೆ. ಈ ರೀತಿಯಾಗಿ ಒಂದು ಒಳ್ಳೆಯ ವ್ಯವಸ್ಥೆ ರಸ್ತೆಯನ್ನ ನೀಡಿದ್ದಾರೆ. ಇದರಲ್ಲಿ ಆ ಈ ಒಂದು ಸ್ಟ್ಯಾಂಡರ್ಡ್ ಮತ್ತೆ ನಾವು ಬೇರೆ ರೋಡ್ಸ್ ಎಕ್ಸ್ಪ್ರೆಸ್ ವೇ ಏನ್ ಮಾಡ್ತಾರೆ ಅವಕ್ಕಷ್ಟ ನಾವು ಟೋಲ್ ಮಾಡ್ತಾ ಇದ್ದಾರೆ. ಅವರು ಎಕ್ಸ್ಪ್ರೆಸ್ ವೇ ಎಲ್ಲದಾರ ಈ 2 ವರ್ಷದಲ್ಲಿ ಬಂದಿದ್ದಾರೆ, ಆ ನಿರ್ಮಾಣ ಆಗಿದಾವೆ, ಅವಕ್ಕೆಲ್ಲನೂ ಕೂಡ ಈಗ ಅವರು ಟೋಲ್ ಮಾಡ್ತಾ ಇದ್ದಾರೆ. ಬೇರೆ ಹಿಂದಿಂದು ಪಾಲಿಸಿ ಡಿಸಿಷನ್ ಇರಲಿಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆಯದಂತೆ ASP ಮಿಥುನ್ ಕುಮಾರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಿದ್ದರು. ಕರ್ನಾಟಕ ರಾಜ್ಯ ಪಥ ಸರ್ಕಾರ ಲೆವೆಲ್ನಲ್ಲಿ ಡಿಸೈಡ್ ಆಗೋದು ಅಂತ ಆಯ್ತಾ. ನಮ್ಮ ಕೈಲಿ ಅಥವಾ ನಿಮ್ಮ ಕೈಲಿ ಅಥವಾ ಯಾರೋ ಕಾಂಟ್ರಾಕ್ಟರ್ ಅಥವಾ ಇಂಜಿನಿಯರ್ ಕೈಲಿ ಇರೋದಿಲ್ಲ. ಒಂದು ನಿಮ್ದು ತೊಂದರೆ ಏನಂತಂದ್ರೆ 24 ಕಿಲೋಮೀಟರ್ ಒಳಗಡೆ ಅದು ಇಳ್ಕೋಬಹುದಾ? ಇರೋದಾಗಲ್ಲ ಅಲ್ಲ, ನೀವು ಯಾರು ಅಲ್ಲ ಹೇಳೋದು ಅರ್ಥ ಆಯ್ತಾ. ನಾನು ಇದರಲ್ಲಿ ಓದಿದ್ದೀನಿ ಕಂಡೀಷನ್ ಅದರಲ್ಲಿ ಏನಂತಂದ್ರೆ 60 ಕಿಲೋಮೀಟರ್ಗಿಂತ ಒಳಗಡೆ ಅಂತದಲ್ಲಿ 2 ಟೋಲ್ ಇರೋದಕ್ಕೆ ಎಕ್ಸೆಂಪ್ಷನ್ ತಗೊಂಡು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ ಅರ್ಥ ಆಯ್ತಾ. ಆಮೇಲೆ ಒಂದ್ ನಿಮಿಷ ನಾನು ಹೇಳೋದು ಮುಗಿಸ್ತೀನಿ. ಆಮೇಲೆ ನಿಮಗೆ 2 ಟೋಲ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಈ ಸ್ಟ್ರೆಚ್ 108 ಕಿಲೋಮೀಟರ್ ಇದೆ. 108 ಕಿಲೋಮೀಟರ್ಗೂ 2 ಟೋಲ್ ಅನ್ನು ನಿಮಗೆ ಕಲೆಕ್ಟ್ ಮಾಡೋದಿಲ್ಲ. ಈ ಸ್ಟ್ರೆಚ್ ಅಲ್ಲಿ ಎಷ್ಟು ಕಿಲೋಮೀಟರ್ ಓಡಿರ್ತಾರೆ ಅಷ್ಟಕ್ಕೆ ಮಾತ್ರ ಇಲ್ಲಿ ಕಲೆಕ್ಟ್ ಮಾಡ್ತಾರೆ. ಇನ್ಲಿಕ್ಕಿದ್ರು ಎಷ್ಟು ಓಡಿರ್ತಾರೆ ಅಷ್ಟಕ್ಕೆ ಮಾತ್ರ 1 ಟೋಲ್ ಅನ್ನು ಕಲೆಕ್ಟ್ ಮಾಡ್ತಾರೆ.